ಕತೆಗಳಿಗೆ ನಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಸ್ಥಾನ ಇರುತ್ತೆ. ಹೇಳಿರುವ ವ್ಯಕ್ತಿಯಿಂದ ಆಗಿರಬಹುದು ಅಥವಾ ಅವರ ಪರಿಸ್ಥಿತಿಯಿಂದ ಆಗಿರಬಹುದು, ಆ ಕತೆಗಳು ನಮ್ಮ ಜೀವನದಲ್ಲಿ ಒಂದು ಮರೆಯಲಾರದಂತಹ ನೆನಪಾಗಿ ಉಳಿದುಬಿಡುತ್ತವೆ. ಕೆಲವು ಕತೆಗಳು ನಮ್ಮನ್ನು ಅಳಿಸುತ್ತವೆ, ಇನ್ನು ಕೆಲವು ಅದೇ ಮನಸ್ಸನ್ನು ನಸುನಗುವ ಹಾಗೆ ಮಾಡುತ್ತವೆ. ಆದರೆ ಕೆಲವು ವಿಶಿಷ್ಟ ಕತೆಗಳು ಮಾತ್ರ ನಮ್ಮಲ್ಲಿ ಕನಸುಗಳು ಕಾಣುವುದಕ್ಕೆ ಧೈರ್ಯವನ್ನು ನೀಡುತ್ತವೆ. ಅಂತಹದ್ದೇ ಒಂದು ಕತೆಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀವಿ. ಈ ಕಥೆಯಲ್ಲಿನ ಮುಖ್ಯ ಪಾತ್ರ ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್ ಅವರು. ಕ್ಯಾಪ್ಟನ್ ಗೋಪಿನಾಥ್ ಅವರು ಒಂದು ಒಳ್ಳೆಯ ಗೌರವಯುತ ಜಾಬ್ನ ಮಾಡ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಕೆಲಸದ ತೃಪ್ತಿ ಅಷ್ಟೊಂದು ಸಿಗುತ್ತಾ ಇರಲಿಲ್ಲ, ಎಲ್ಲೋ ಏನೋ ಮಿಸ್ ಆಗ್ತಾ ಇತ್ತು. ಕಾರಣ ಏನೆಂದರೆ ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್ ಅವರಿಗೆ ಒಂದು ಡ್ರೀಮ್ ಇರ್ತಾ ಇತ್ತು. ಅದನ್ನು ಸಾಧ್ಯವಾಗುವ ಥರ ಮಾಡುವ ಮಾರ್ಗ ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್ ಅವರ ಕಥೆಯಲ್ಲಿ ಒಂದು ದೊಡ್ಡ ಸಂಘರ್ಷದ ಹಾದಿ ಅಂತ ಹೇಳ್ಬೋದು. ಈ ಸಂಘರ್ಷವನ್ನು ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್ ಅವರು ಯಾವ ತರಹ ಪರಿಹಾರ ಮಾಡಿದರು ಎನ್ನುವುದು ನಿಜವಾದ ಕತೆ. ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್ ಅವರ ಈ ಕಥೆಯೇ ಸುರಾರೈ ಪೊಟ್ರೋ ಎನ್ನುವ ಮೂವಿಗೆ ಇನ್ಸ್ಪಿರೇಷನ್ ಆಗಿದೆ. ನಿಜಕ್ಕೂ ಯಾರು ಈ ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್, ಅವರಿಗಿರುವ ಕನಸೇನು, ಹಾಗೆ ಅವರ ಕನಸಿಗೆ ಅಡ್ಡಿಯಾಗಿರುವ ತೊಂದರೆ ಯಾವುದು, ತನ್ನ ಕನಸನ್ನು ಈಡೇರಿಸಿಕೊಳ್ಳುವುದಕ್ಕೆ ಅವರು ಅನುಭವಿಸಿರುವ ಕಷ್ಟಗಳೇನು, ಪ್ರತಿಯೊಬ್ಬರನ್ನ ಇನ್ಸ್ಪೈರ್ ಮಾಡುವ ಈ ಅಮೇಜಿಂಗ್ ಸ್ಟೋರಿನ ತಿಳಿದುಕೊಳ್ಳುವ ಮುಂಚೆ ಫ್ರೆಂಡ್ಸ್ ಒಂದು ಚಿಕ್ಕ ರಿಕ್ವೆಸ್ಟ್. ಇಲ್ಲಿಯವರೆಗೂ ಈ ನಮ್ಮ ಕನ್ನಡ ಟ್ರೆಜರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ನಾವು ಮಾಡುವ ಪ್ರತಿಯೊಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಗೋಪಿನಾಥ್ ಅವರು 1953 ನವೆಂಬರ್ 13ರಂದು ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮೇಲ್ಕೋಟೆಯಲ್ಲಿ ಜನಿಸುತ್ತಾರೆ. ಗೋಪಿನಾಥ್ ಅವರ ಬಾಲ್ಯವೆಲ್ಲ ಹಾಸನ ಜಿಲ್ಲೆಯ ಗೊರೂರು ಎನ್ನುವ ಗ್ರಾಮದಲ್ಲಿ ಕಳೆಯುತ್ತಾರೆ. ಗೋಪಿನಾಥ್ ಅವರ ತಂದೆಯವರು ಸ್ಕೂಲ್ ಟೀಚರ್, ಹಾಗೆ ಕನ್ನಡ ಪುಸ್ತಕ ಬರಹಗಾರರು ಕೂಡ. 8 ಜನ ಸಂತಾನದಲ್ಲಿ ಎರಡನೆಯವರು ಗೋಪಿನಾಥ್ ಅವರು. ಚಿಕ್ಕವರಿರುವಾಗ ಗೋಪಿನಾಥ್ ಅವರ ವಿದ್ಯಾಭ್ಯಾಸ ಮನೆಯಲ್ಲೇ ನಡೆಯುತ್ತೆ. ನಂತರ 1962ರಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 5ನೇ ತರಗತಿ ಸೇರ್ತಾರೆ. ನಂತರ ಬಿಜಾಪುರದ ಸೈನಿಕ್ ಸ್ಕೂಲ್ನಲ್ಲಿ ಪ್ರವೇಶ ಪಡೆಯುವುದಕ್ಕೆ ಎಂಟ್ರೆನ್ಸ್ ಟೆಸ್ಟ್ನ ಪಾಸ್ ಮಾಡ್ತಾರೆ. NDA ಎಕ್ಸಾಮ್ನ ಕ್ಲಿಯರ್ ಮಾಡುವುದರಲ್ಲಿ ಸೈನಿಕ್ ಸ್ಕೂಲ್ನ ಅನುಭವ ಮತ್ತು ತಯಾರಿ ಗೋಪಿನಾಥ್ ಅವರಿಗೆ ತುಂಬ ಹೆಲ್ಪ್ ಆಗಿದೆ. ನಂತರ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ತನ್ನ ಪದವಿನ ಪೂರ್ಣಗೊಳಿಸ್ತಾರೆ. ನಂತರ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಪೈಲಟ್ ಆಗಿ ಜಾಯ್ನ್ ಆಗಿದ್ರು. 1971ರಲ್ಲಿ ನಡೆದಿರುವ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ನಲ್ಲಿ ಫೈಟ್ ಮಾಡಿರುವ ಗೋಪಿನಾಥ್ ಅವರು ಕ್ಯಾಪ್ಟನ್ ಆಗಿ ಒಳ್ಳೆಯ ರ್ಯಾಂಕ್ನ ಗಳಿಸ್ತಾರೆ. ಆರ್ಮಿಯಲ್ಲಿ ಪ್ರವೇಶ ಪಡೆದು ದೇಶಕ್ಕೆ ಸೇವೆ ಮಾಡ್ತಾ ಇದ್ದರೂ ಕೂಡ ಗೋಪಿನಾಥ್ ಅವರಿಗೆ ಏನೋ ಒಂದು ಮನಸ್ಸಿನಲ್ಲಿ ತೃಪ್ತಿ ಎನ್ನುವುದು ಇರ್ತಾ ಇರಲಿಲ್ಲ. ತಾನು ಮಾಡುವುದು ಇನ್ನೂ ಬಹಳ ಇದೆ, ಆದರೆ ಮಾಡೋಕ್ಕೆ ಆಗ್ತಾ ಇಲ್ಲ ಎಂದು ತುಂಬ ಫೀಲ್ ಆಗ್ತಾ ಇದ್ರು. ಅದೇ ಯೋಚನೆಯಿಂದ ಆರ್ಮಿನಿಂದ ತುಂಬ ವೇಗವಾಗಿ ಅಂದರೆ ಜಾಯ್ನ್ ಆದ ಕೇವಲ 8 ವರ್ಷಕ್ಕೆ ವಾಲಂಟರಿ ರಿಟೈರ್ಮೆಂಟ್ ತಗೊಳ್ತಾರೆ. ಆರ್ಮಿಯಲ್ಲಿ ಸ್ವಯಂ ನಿವೃತ್ತಿಯ ನಂತರ ತನ್ನ ಸ್ವಂತ ಊರಿನಲ್ಲಿ ವ್ಯವಸಾಯ ಮಾಡಬೇಕೆಂದು ತೀರ್ಮಾನ ಮಾಡ್ತಾರೆ. ಆದರೆ ಅವರ ಊರಿನಲ್ಲಿರುವವರು ವ್ಯವಸಾಯದಲ್ಲಿ ಪಡುತ್ತಿರುವ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಬೇರೆ ಅವರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಏನಾದರೂ ಮಾಡಬೇಕೆಂದು ಯೋಜನೆಯನ್ನು ರೂಪಿಸ್ತಾರೆ. ಪರಿಸರವನ್ನು ಜೋಪಾನವಾಗಿ ಕಾಪಾಡುವ ತರಹ ರೇಷ್ಮೆ ಕಲ್ಚರ್ನ ಸ್ಟಾರ್ಟ್ ಮಾಡ್ತಾರೆ. ರೇಷ್ಮೆ ಕಲ್ಚರ್ ಅಂದರೆ ರೇಷ್ಮೆ ಹುಳುಗಳನ್ನು ಬೆಳೆಸಿ ಅವುಗಳಿಂದ ರೇಷ್ಮೆಯನ್ನು ಉತ್ಪಾದನೆ ಮಾಡುವುದು. ಇದರಲ್ಲಿ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಪದ್ಧತಿಯನ್ನು ಉಪಯೋಗಿಸಿ ಸಕ್ಸಸ್ ಆಗ್ತಾರೆ. ಅದೇ ಸಮಯದಲ್ಲಿ ತನ್ನ ಆರ್ಮಿ ಫ್ರೆಂಡ್ ಸ್ಯಾಮ್ಯುಯಲ್ನ ಬೆಂಗಳೂರಿನಲ್ಲಿ ಭೇಟಿಯಾಗ್ತಾರೆ. ಅವಾಗ ತಾವು ಮಾಡುತ್ತಿರುವ ರೇಷ್ಮೆ ಕಲ್ಚರ್ ಬಗ್ಗೆ ಹೇಳ್ತಾರೆ. ಅದರ ಭಾಗವಾಗಿ ತಾನು ಮಾಡುತ್ತಿರುವ ಹನಿ ನೀರಾವರಿ ಪದ್ಧತಿಯಲ್ಲಿ ತನ್ನನ್ನು ಕೂಡ ಪಾರ್ಟ್ನರ್ ಆಗಬೇಕೆಂದ ಕೇಳ್ತಾರೆ. ಅದಕ್ಕೆ ಸ್ಯಾಮ್ಯುಯಲ್ ತಾನು ಒಂದು ಚಿಕ್ಕ ಹೆಲಿಕಾಪ್ಟರ್ನ ಕೊಂಡುಕೊಂಡು ಏರಿಯಲ್ ಸ್ಪ್ರೇನ ಮಾಡುವುದಕ್ಕೆ ಬಳಸುತ್ತಿದ್ದೇನೆ ಅಂತ ಹೇಳ್ತಾರೆ. ಅದೇ ಥರ ಇನ್ನೊಂದು ಕಡೆ ಎನ್ಫೀಲ್ಡ್ ಡೀಲರ್ಶಿಪ್ನಿಂದ ಮಲ್ನಾಡ್ ಮೊಬೈಲ್ ಎನ್ನುವ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಇವೆಲ್ಲ ಒಂದು ಬದಿಗೆ ಇಟ್ಟರೆ ಕ್ಯಾಪ್ಟನ್ ಗೋಪಿನಾಥ್ ಅವರ ಲೈಫ್ನ ಬದಲಾವಣೆ ಮಾಡಿರುವ ಐಡಿಯಾ ಅವರು ಚೀನಾಗೆ ಹೋದಾಗ ಬಂದಿದೆ. ಬಿಸ್ನೆಸ್ ವರ್ಕ್ಗೋಸ್ಕರ ಚೀನಾಗೆ ಹೋಗಿರುವ ಗೋಪಿನಾಥ್ ಅವರು ಅಲ್ಲಿನ ಚಾರ್ಟರ್ ಫ್ಲೈಟ್ ಸರ್ವಿಸಸ್ನ ನೋಡಿ ತುಂಬ ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಇಂಡಿಯಾದಲ್ಲಿ ಕೂಡ ಅಂತಹ ಚಾರ್ಟರ್ ಸೇವೆಗಳನ್ನು ಆರಂಭ ಮಾಡಬೇಕಂತ ತೀರ್ಮಾನ ಮಾಡ್ತಾರೆ. ಭಾರತಕ್ಕೆ ವಾಪಸ್ಸಾದ ತಕ್ಷಣ ಈ ಐಡಿಯಾನ ತನ್ನ ಫ್ರೆಂಡ್ ಸ್ಯಾಮ್ಯುಯಲ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದರೆ ಈ ಚಾರ್ಟರ್ ಸೇವೆಗಳಿಗೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ತನ್ನ ಫ್ರೆಂಡ್ಸ್ ಕೆಲವರನ್ನು ತನ್ನ ಪಾರ್ಟ್ನರ್ಸ್ ಆಗಬೇಕಂತ ಕೇಳ್ತಾರೆ. ಕೊನೆಗೆ 1997ರಲ್ಲಿ ಕ್ಯಾಪ್ಟನ್ ಗೋಪಿನಾಥ್ ಅವರು ತನ್ನ ಸ್ನೇಹಿತರ ಜೊತೆ ಕೂಡಿ ಡೆಕ್ಕನ್ ಏವಿಯೇಷನ್ ಹೆಸರಿನಿಂದ ಭಾರತದ ಮೊದಲನೆಯ ಚಾರ್ಟರ್ ಹೆಲಿಕಾಪ್ಟರ್ ಸರ್ವಿಸಸ್ನ ಸ್ಟಾರ್ಟ್ ಮಾಡ್ತಾರೆ.
ಈ ಪ್ರೈವೇಟ್ ಹೆಲಿಕಾಪ್ಟರ್ ಸೇವೆಗಳನ್ನು ಬಿಸ್ನೆಸ್ ಮ್ಯಾನ್, ಪೊಲಿಟಿಷಿಯನ್, ಸಿನಿಮಾ ಆಕ್ಟರ್ಸ್ ಬಳಸಿಕೊಳ್ಳುವುದರಿಂದ ತುಂಬಾ ಸಕ್ಸಸ್ ಆಗುತ್ತೆ. ಅದೇ ಥರ ಶ್ರೀಲಂಕಾ, ನೇಪಾಳ, ಕಾಬೂಲ್ ಮತ್ತು ಸೌತ್ ಇಂಡಿಯಾದಲ್ಲಿ ನಡೆದಿರುವ ರೆಸ್ಕ್ಯೂ ಆಪರೇಷನ್ಸ್ನಲ್ಲಿ ಇವುಗಳೇ ಬಹಳ ಹೆಲ್ಪ್ ಆಗಿದ್ದವು. ಸೊ ಆ ಥರ ಡೆಕ್ಕನ್ ಚಾರ್ಟರ್ಸ್ ಭಾರತದ ಅತಿದೊಡ್ಡ ಪ್ರೈವೇಟ್ ಏರ್ ಚಾರ್ಟರ್ ಕಂಪನಿಯಾಗಿ ಹೆಸರನ್ನು ಗಳಿಸುತ್ತೆ. ನಂತರ ತನ್ನ ಹೊಸ ಪ್ರಯತ್ನ ಚೆನ್ನಾಗಿ ನಡೆಯುತ್ತಿರುವಾಗ ಒಂದು ದಿನ ಕ್ಯಾಪ್ಟನ್ ಗೋಪಿನಾಥ್ ಅವರಿಗೆ ಏವಿಯೇಷನ್ ಇಂಡಸ್ಟ್ರಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾಗುತ್ತೆ. ಅದೇನೆಂದರೆ ನಮ್ಮ ಭಾರತೀಯ ಜನಸಂಖ್ಯೆಯಲ್ಲಿ ಕೇವಲ 1% ಜನ ಮಾತ್ರ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆಂದು ಗೊತ್ತಾಗುತ್ತೆ. ಉಳಿದಿರುವ 99% ಜನರು ಟ್ರೈನ್ನಲ್ಲಿ ಅಥವಾ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಎಂದು ಗೊತ್ತಾಗುತ್ತೆ. ವಿಮಾನ ಪ್ರಯಾಣ ಎನ್ನುವುದು ಶ್ರೀಮಂತರಿಗೆ ಮಾತ್ರ ಸಾಧ್ಯ ಆಗುವುದು ಅನ್ನುವುದು ಗೊತ್ತಾಗುತ್ತೆ. ಸಾಧಾರಣ ಜನರಿಗೆ ವಿಮಾನ ಪ್ರಯಾಣ ಸಾಧ್ಯವಾಗದೇ ಇರೋದಕ್ಕೆ ಕಾರಣ ಅದರ ಟಿಕೆಟ್ನ ಬೆಲೆ. ಆದರೆ ಜೀವನದಲ್ಲಿ ಒಂದು ಸಲ ಆದರೂ ವಿಮಾನ ಪ್ರಯಾಣವನ್ನು ಮಾಡಬೇಕೆಂದು ಪ್ರತಿಯೊಬ್ಬ ಬಡವರಿಗೆ ಆಸೆ ಮತ್ತು ಕನಸು ಇರುತ್ತದೆ. ಈ ಕನಸನ್ನು ಗೋಪಿನಾಥ್ ಅವರು ಈಡೇರಿಸಬೇಕೆಂದು ಅಂದ್ಕೊಳ್ತಾರೆ. ಅದೇ ಥರ ಗೋಪಿನಾಥ್ ಅವರು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸುವ ಪ್ರತಿಯೊಂದು ಸಲ ಕೆಳಗಡೆ ಇರುವ ಜನ ವಿಮಾನ ಪ್ರಯಾಣವನ್ನು ಮಾಡೋಕ್ಕೆ ಆಗಲಾರದಂತಹ 99% ಜನಸಂಖ್ಯೆಯನ್ನು ನೋಡುವಾಗ ಅದರಲ್ಲಿ ಅವರಿಗೆ ಒಂದು ದೊಡ್ಡ ಬಿಸ್ನೆಸ್ ಅವಕಾಶ ಕಾಣಿಸಿಕೊಳ್ಳುತ್ತೆ. ಆವಾಗ ಬಡವರ ಕನಸನ್ನು ಈಡೇರಿಸುವುದನ್ನು ತನ್ನ ಜವಾಬ್ದಾರಿಯಾಗಿ ತೆಗೆದುಕೊಳ್ತಾರೆ. ಆದರೆ ಏನು ಮಾಡಬೇಕು, ಯಾವ ಥರ ಮಾಡಬೇಕು ಎನ್ನುವುದು ಗೋಪಿನಾಥ್ ಅವರ ಮುಂದೆ ಇರುವ ಅತಿ ದೊಡ್ಡ ಚಾಲೆಂಜ್ ಅಂತ ಹೇಳಬಹುದು. ಇಂತಹ ಸಂದರ್ಭದಲ್ಲಿ ಗೋಪಿನಾಥ್ ಅವರು ತನ್ನ ಪಾರ್ಟ್ನರ್ಸ್ ಜೊತೆ ಕೂಡಿ ಸೌತ್ ಆಫ್ರಿಕಾಗೆ ಹೋದಾಗ ಅವರು ಟ್ರಾವೆಲ್ ಮಾಡಿರುವ ಏರ್ಲೈನ್ಸ್ ತುಂಬ ಡಿಫ್ರೆಂಟ್ ಅನುಭವವನ್ನು ನೀಡುತ್ತೆ. ಗೋಪಿನಾಥ್ ಅವರನ್ನು ಆ ಏರ್ಲೈನ್ಸ್ ಕಂಪನಿ ಐಡಿಯಾ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಅತಿ ಕಡಿಮೆ ಬೆಲೆಯಿಂದ ಲೋಕಾಸ್ಟ್ ಏರ್ಲೈನ್ಸ್ ಆಗಿ ಹೆಸರನ್ನು ಗಳಿಸಿರುವ ಆ ಕಂಪನಿ ಗೋಪಿನಾಥ್ ಅವರನ್ನು ತುಂಬ ಇನ್ಸ್ಪೈರ್ ಮಾಡುತ್ತೆ. ಭಾರತದಲ್ಲಿ ಸಾಮಾನ್ಯ ಜನರು ವಿಮಾನ ಪ್ರಯಾಣ ಕನಸನ್ನು ಈಡೇರಿಸುವುದಕ್ಕೆ ತಾವು ಕೂಡ ಭಾರತದಲ್ಲಿ ಅತಿ ಕಡಿಮೆ ಬೆಲೆಗೆ ಕೈಗೆಟುಕುವ ಏರ್ಲೈನ್ಸ್ ಒಂದನ್ನು ಸ್ಟಾರ್ಟ್ ಮಾಡಬೇಕೆಂದು ಡಿಸೈಡ್ ಮಾಡ್ತಾರೆ. ಈ ಐಡಿಯಾಗೆ ತನ್ನ ಪಾರ್ಟ್ನರ್ಸ್ ಒಪ್ಪಿಕೊಂಡರೂ ಸಹ ಕೆಲವರು ಇಂಪಾಸಿಬಲ್ ಅಂತ ಹೇಳ್ತಾರೆ. ಯಾಕಂದರೆ ಏವಿಯೇಷನ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡುವುದು ಅಂದರೆ ಸಾಮಾನ್ಯದ ಮಾತಲ್ಲ. ಏಕೆಂದರೆ ಆಲ್ರೆಡಿ ಏವಿಯೇಷನ್ ಕಂಪನಿನ ರೂಲ್ ಮಾಡುತ್ತಿರುವ ಏರ್ ಇಂಡಿಯಾ, ಜೆಟ್ ಏರ್ವೇಸ್ ಮತ್ತು ಸಹಾರಾಗೆ ಕಾಂಪಿಟೇಷನ್ ಆಗಿ ಒಂದು ಕಂಪನಿನ ಸ್ಟಾರ್ಟ್ ಮಾಡಿ ಸಾಮಾನ್ಯ ಜನರಿಗೆ ವಿಮಾನ ಪ್ರಯಾಣವನ್ನು ಸಾಧ್ಯವಾಗುವ ಥರ ಮಾಡುವುದು ಇನ್ನು ದೊಡ್ಡ ರಿಸ್ಕ್. ಹಾಗೆ ಅದೇ ಸಮಯದಲ್ಲಿ ಭಾರತ ಸರ್ಕಾರ ಕೂಡ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಹೊಸ ಕಂಪನಿಗಳನ್ನು ಕೂಡ ಎನ್ಕರೇಜ್ ಮಾಡಬೇಕೆಂದು ಡಿಸೈಡ್ ಆಗುತ್ತೆ. ಅದು ಕೂಡ ಗೋಪಿನಾಥ್ ಅವರ ಕನಸಿಗೆ ಸಪೋರ್ಟ್ ಮಾಡುವ ಚಾನ್ಸಸ್ ಇರುವುದಿಲ್ಲ. ಆದರೆ ಗೋಪಿನಾಥ್ ಅವರು ತನ್ನ ಕನಸಿನಲ್ಲಿರುವ ಪ್ರಾಮಾಣಿಕತೆಯನ್ನು ನಂಬಿಕೊಳ್ತಾರೆ. ಆದರೆ ಒಂದು ವಿಮಾನದಿಂದ ಆದರೂ ಸ್ಟಾರ್ಟ್ ಮಾಡಿ ತೋರಿಸಿದರೆ ಇನ್ವೆಸ್ಟರ್ಸ್ಗೆ ನಂಬಿಕೆ ಹುಟ್ಟುವ ಚಾನ್ಸಸ್ ಇದೆ ಅಂತ ಅಂದ್ಕೊಳ್ತಾರೆ. ಸೊ ತನ್ನ ಪಾರ್ಟ್ನರ್ಸ್ನಿಂದ 5 ಕೋಟಿ ರೂಪಾಯಿಗಳನ್ನು ಕೂಡಿ ಹಾಕ್ತಾರೆ. ಮೊದಲಿಗೆ AT-R 4320 ಏರ್ಕ್ರಾಫ್ಟ್ನ ಪರ್ಚೇಸ್ ಮಾಡ್ತಾರೆ. ನಂತರ ಪೈಲಟ್ಸ್, ಗ್ರೌಂಡ್ ಸ್ಟಾಫ್ ಮತ್ತು ಆಫೀಸ್ ಸ್ಟಾಫ್ನಿಂದ ಸರಿಯಾದ ಏವಿಯೇಷನ್ ಇಂಡಸ್ಟ್ರಿಗೆ ಬೇಕಾಗಿರುವುದನ್ನೆಲ್ಲ ತಯಾರಿ ಮಾಡಿಕೊಳ್ತಾರೆ. ಇವೆಲ್ಲ ಆದ ನಂತರ ತಮ್ಮ ಮೊದಲ ಫ್ಲೈಟ್ ಟೇಕ್ ಆಫ್ ಮಾಡುವುದಕ್ಕೆ ರೆಡಿಯಾಗ್ತಾರೆ. ಆ ಥರ 25 ಆಗಸ್ಟ್ 2003 ಆ ಏರ್ಕ್ರಾಫ್ಟ್ನಿಂದ ಬೆಂಗಳೂರು ಟು ಹುಬ್ಳಿ ಏರ್ಲೈನ್ ಆಪರೇಷನ್ಸ್ನ ಲಾಂಚ್ ಮಾಡ್ತಾರೆ. ಈ ಏರ್ಲೈನ್ ಸರ್ವಿಸಸ್ನ ಸಕ್ಸಸ್ ಮಾಡಿ ತೋರಿಸಿರುವುದರಿಂದ ಇನ್ವೆಸ್ಟರ್ಸ್ ಮುಂದೆ ಹೆಜ್ಜೆಯನ್ನು ಇಡ್ತಾರೆ. ಸೊ ಇವಾಗ ಆ ಏರ್ಲೈನ್ ಸರ್ವಿಸಸ್ನ ವಿನ್ ಆಗಬೇಕೆಂದು ಅಂದ್ಕೊಳ್ತಾರೆ. ಆದರೆ ಆವಾಗಲೇ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಅದೇ ಸಂಘರ್ಷ ಮತ್ತು ಅದರ ಪರಿಹಾರ. ಅಲ್ಲಿಗೆ ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಟಾಪ್ ಲೀಡ್ನಲ್ಲಿರುವವರಿಗೆ ಈ ಲೋ ಕಾಸ್ಟ್ ಏರ್ಲೈನ್ಸ್ ಐಡಿಯಾ ಇಷ್ಟ ಆಗಿರೋದಿಲ್ಲ. ಜೀವನದಲ್ಲಿ ಒಂದು ಬಾರಿ ಕೂಡ ವಿಮಾನವನ್ನು ಹತ್ತಿರಲಾರದ 99% ಜನರನ್ನು ಟಾರ್ಗೆಟ್ ಮಾಡುವುದು ಬಹಳ ಜನರಿಗೆ ಇಷ್ಟ ಆಗಿರಲ್ಲ. ಇಂತಹ ಲೋ ಕಾಸ್ಟ್ ಏರ್ಲೈನ್ ಐಡಿಯಾ ಸುರಕ್ಷಿತ ಅಲ್ಲ ಎಂದು, ಎಲ್ಲೋ ಬೆಂಗಳೂರಿನಿಂದ ಬಂದಿರುವ ಮಾತನ್ನು ನಂಬುವುದು ಕರೆಕ್ಟ್ ಅಲ್ಲ ಎಂದು ಇಂಡಿಯನ್ ಮಿನಿಸ್ಟರ್ಸ್ಗೆ ಲೆಟರ್ನ ಬರೀತಾರೆ. ಆ ಥರ ಗೋಪಿನಾಥ್ ಅವರ ಲೋ ಕಾಸ್ಟ್ ಏರ್ಲೈನ್ಸ್ಗೆ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತಾರೆ. ಆ ಮೂಮೆಂಟ್ನಲ್ಲಿ ತನ್ನ ಏರ್ಲೈನ್ಸ್ಗೆ ಕ್ಲಿಯರೆನ್ಸ್ ಸಿಗುವುದು ಕಷ್ಟ ಎಂದು ತಿಳಿದುಬಿಡುತ್ತೆ. ಆದರೆ ಕ್ಯಾಪ್ಟನ್ ಗೋಪಿನಾಥ್ ಅವರು ತಮ್ಮ ಆತ್ಮವಿಶ್ವಾಸದಿಂದ ಅವರ ಭಾವನೆಗಳನ್ನೆಲ್ಲ ತಪ್ಪು ಎಂದು ಸಾಬೀತುಪಡಿಸಿಕೊಳ್ತಾ ಬರ್ತಾರೆ. 2 ವರ್ಷ ಕಷ್ಟಪಟ್ಟು ವಾಪಸ್ ತನ್ನ ಲೈಸೆನ್ಸ್ನ ಗಿಟ್ಟಿಸಿಕೊಳ್ತಾರೆ. ನಂತರ ತನ್ನ ಲೋಕಾಸ್ಟ್ ಏರ್ಲೈನ್ ಸರ್ವಿಸಸ್ನ ವಿಸ್ತಾರ ಮಾಡ್ತಾರೆ. ಟಿಕೆಟ್ ಬೆಲೆಯನ್ನು ಅತ್ಯಂತ ಕಡಿಮೆ ಬೆಲೆಯ 1 ರೂಪಾಯಿಯಿಂದ ಹಿಡಿದು 500 ರೂಪಾಯಿಗಳವರೆಗೂ, ಅದೇ ಥರ 4,000-8,000 ರೂಪಾಯಿಗಳಂತಹ ಅತ್ಯಂತ ಅಗ್ಗದ ದರದಲ್ಲಿ ನಿಗದಿಪಡಿಸ್ತಾರೆ. ಸುಮಾರಾಗಿ 70 ಡೆಸ್ಟಿನೇಷನ್ಸ್ಗಳನ್ನು ಕನೆಕ್ಟ್ ಮಾಡ್ತಾ ಒಟ್ಟು 45 ಏರ್ಕ್ರಾಫ್ಟ್ಸ್, 500 ಜನ ಪೈಲಟ್ಸ್, 4,000 ಜನ ಎಂಪ್ಲಾಯೀಸ್ನಿಂದ ಏರ್ ಡೆಕ್ಕನ್ ಸಕ್ಸಸ್ಫುಲ್ ಆಗಿ ವಿಸ್ತರಣೆಯಾಗುತ್ತೆ. 1 ತಿಂಗಳಿಗೆ ಸುಮಾರು 7 ಲಕ್ಷ ಪ್ರಯಾಣಿಕರು ಈ ಏರ್ಲೈನ್ಸ್ನಲ್ಲಿ ಪ್ರಯಾಣಿಸುತ್ತಾರೆ.
ನಂತರ 2006 ಮತ್ತು 2007ರಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಶೇಕಡ 30 ಬೆಳವಣಿಗೆಯನ್ನು ಎರಡೆಕ್ಕನ್ ಮಾಡಿ ತೋರಿಸುತ್ತೆ. ಅದೇ ತರ 2006ರಲ್ಲಿ 19% ಮಾರ್ಕೆಟ್ ಶೇರ್ನಿಂದ ನಮ್ಮ ಭಾರತದಲ್ಲಿ ಮೂರನೆಯ ಅತಿ ದೊಡ್ಡ ಏರ್ಲೈನ್ ಇಂಡಸ್ಟ್ರಿಯಾಗಿ ಬೆಳೆಯುತ್ತೆ. ಅನಂತರ 2007ರಲ್ಲಿ 42% ಪ್ರಯಾಣಿಕರಿಂದ ಎರಡನೆಯ ಅತಿ ದೊಡ್ಡ ಏರ್ಲೈನ್ ಇಂಡಸ್ಟ್ರಿಯಾಗಿ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡುತ್ತೆ. ಈ ಕ್ಷಿಪ್ರ ಬೆಳವಣಿಗೆಯಲ್ಲಿ ಏರ್ಡೆಕ್ಕನ್ ಕೇವಲ 2-3 ವರ್ಷಗಳಲ್ಲೇ ಸಾಧನೆ ಮಾಡಿ ತೋರಿಸುತ್ತೆ. ಏರ್ಡೆಕ್ಕನ್ ಟಾರ್ಗೆಟ್ ಮಾಡಿರುವ ಶೇಕಡ 99 ಗ್ರಾಹಕರಲ್ಲಿ ಅವರಿಗೆ ಯಾರೂ ಕಾಂಪಿಟೇಷನ್ ಕೊಡಲಾರದೆ ಇರುವುದು ಈ ಬೆಳವಣಿಗೆಗೆ ಒಂದು ಬಹುಮುಖ್ಯ ಕಾರಣ ಅಂತ ಹೇಳಬಹುದು. ಅದೇ ತರ ಏರ್ಡೆಕ್ಕನ್ ತುಂಬಾ ಇನ್ನೋವೇಟಿವ್ ಆಗಿ ಸರ್ವಿಸಸ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಬರುತ್ತೆ. ಫಸ್ಟ್ ಟೈಮ್ ಆನ್ಲೈನ್ ಟಿಕೆಟ್ ನ ಇಂಟ್ರೊಡ್ಯೂಸ್ ಮಾಡಿರುವುದು ಕೂಡ ಏರ್ಡೆಕ್ಕನ್ ಕಂಪನಿನೇ. ಈ ತರ ಫುಲ್ ಫಾರ್ಮ್ ನಲ್ಲಿರುವ ಏರ್ಡೆಕ್ಕನ್ ಸಕ್ಸಸ್ ಆಗಿಬಿಟ್ಟಿದೆ ಎಂದು ಎಲ್ಲರೂ ಅಂದುಕೊಳ್ಳುವ ಸಮಯದಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. 2003ರಲ್ಲಿ ಭಾರತದ ಆರ್ಥಿಕತೆ ಕ್ಷಿಪ್ರ ಬೆಳವಣಿಗೆ ನೋಡಿರುವ ಸಮಯದಲ್ಲಿ ಏರ್ಡೆಕ್ಕನ್ ಸೂಪರ್ ಸಕ್ಸಸ್ ಆಗಿತ್ತು. ಆದರೆ 2007ರಲ್ಲಿ ತೈಲ ಬೆಲೆ ತುಂಬಾ ಅಂದರೆ ತುಂಬಾ ಹೆಚ್ಚಾಗಿ ಬಿಡುತ್ತೆ. ಏರ್ಲೈನ್ಸ್ ಬೆಲೆ 50% ಇಂಧನಕ್ಕೆ ಹೋಗುವುದರಿಂದ ಏರ್ಡೆಕ್ಕನ್ ಸಡನ್ ಆಗಿ ಲಾಸಸ್ನ ಅನುಭವ ಮಾಡುತ್ತಾ ಹೋಗುತ್ತೆ. ಅದೇ ತರ ಈ ಕಂಪನಿಗೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಹೆಚ್ಚು ಮಾರ್ಜಿನ್ ಬರುತ್ತೋ ಅಲ್ಲಿ ಉಳಿದಿರುವ ಏರ್ಲೈನ್ ಕಂಪನಿಗಳು ಏರ್ಡೆಕ್ಕನ್ಗೆ ಪೈಪೋಟಿಯಾಗಿ ಟಿಕೆಟ್ ನ ಪ್ರೈಸಸ್ ನ ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಆ ತರ ಏರ್ಡೆಕ್ಕನ್ ಕಂಪನಿಗೆ ಲಾಸ್ ಎನ್ನುವುದು ಆರಂಭವಾಗುತ್ತೆ. ಬರೀ 2007ನೇ ವರ್ಷದಲ್ಲಿ ಏರ್ಡೆಕ್ಕನ್ ಸುಮಾರು 200 ಕೋಟಿ ನಷ್ಟಗಳನ್ನು ಅನುಭವಿಸುತ್ತೆ. ಈ ತರ ಮುಂದುವರಿದರೆ ಕಂಪನಿ ಬ್ಯಾಂಕ್ಗೆ ಜಪ್ತಿ ಆಗುವ ಸಂದರ್ಭ ಬರುತ್ತೆಂದು ಎಲ್ಲರೂ ಒಂದು ಡಯಲಾಮದಲ್ಲಿ ಇರ್ತಾರೆ. ಕಂಪನಿ ಉಳಿಯುವುದಕ್ಕೆ ಬೇರೆ ಆಪ್ಷನ್ ಇಲ್ಲದೆ ಇನ್ವೆಸ್ಟರ್ಸ್ಗೋಸ್ಕರ ಟ್ರೈ ಮಾಡ್ತಾರೆ. ಅದೇ ಟೈಮ್ನಲ್ಲಿ ಆವಾಗಲೇ ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಹೆಜ್ಜೆಯನ್ನು ಇಟ್ಟಿರುವ ದಿ ಕಿಂಗ್ ಫಿಷರ್ ಏರ್ಲೈನ್ಸ್ ಓನರ್ ವಿಜಯ್ ಮಲ್ಯ ಅವರು ಏರ್ಡೆಕ್ಕನ್ನಲ್ಲಿ ಶೇಕಡ 26 ಕಂಟ್ರೋಲ್ ಬುಲ್ ಸ್ಟೇಕ್ನ ಕೊಂಡ್ಕೊಳ್ತಾರೆ. ಇದರಿಂದ ಗೋಪಿನಾಥ್ ಅವರಿಗೆ ಚೂರು ಹೋಪ್ ಎನ್ನುವುದು ಸಿಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ಕಿಂಗ್ ಫಿಷರ್ ಮತ್ತು ಏರ್ಡೆಕ್ಕನ್ ಜೊತೆಗೂಡಿ ಕೆಲಸ ಮಾಡುತ್ತೆ. ನಂತರ ವಿಜಯ ಮಲ್ಯ ಅವರು ಎರಡು ಕಂಪನಿಗಳನ್ನು ಜೋಡಣೆ ಮಾಡಿಬಿಡ್ತಾರೆ. ಅದಕ್ಕೆ ಕಿಂಗ್ ಫಿಷರ್ ರೆಡ್ ಎನ್ನುವ ಹೆಸರನ್ನು ಬದಲಾವಣೆ ಮಾಡ್ತಾರೆ. ಅನಂತರ ಏರ್ಡೆಕ್ಕನ್ ಲಾಸಸ್ ಕಂಟಿನ್ಯೂ ಆಗ್ತಾ ಬರುತ್ತೆ. ಇನ್ನೂ ಕಂಟಿನ್ಯೂ ಮಾಡುವುದು ಒಳ್ಳೆಯದಲ್ಲ ಎಂದು ರಿಯಲೈಸ್ ಆಗಿರುವ ಸಮಯದಲ್ಲಿ ಕ್ಯಾಪ್ಟನ್ ಗೋಪಿನಾಥ್ ಅವರು ತನ್ನ ಶೇರ್ಗಳನ್ನು ಕಂಪ್ಲೀಟ್ ಆಗಿ 2009ರಲ್ಲಿ ಕಿಂಗ್ ಫಿಷರ್ಗೆ ಮಾರಿಬಿಡ್ತಾರೆ. ಅನಂತರ ಇನ್ನೂ ಹೆಚ್ಚು ನಷ್ಟಗಳು ಬಂದ ಕಾರಣ ಕಿಂಗ್ ಫಿಷರ್ ರೆಡ್ ಆಪರೇಷನ್ಸ್ನ ಕೂಡ ನಿಲ್ಲಿಸಿಬಿಡುತ್ತೆ. ಆ ಥರ ಒಂದು ದೊಡ್ಡ ಕನಸು ಒಂದು ಫಾಲ್ಡೌನ್ನ ಕೂಡ ನೋಡುತ್ತೆ. ನಂತರ ಕ್ಯಾಪ್ಟನ್ ಗೋಪಿನಾಥ್ ಅವರು ಡೆಕ್ಕನ್ 360 ಲಾಜಿಸ್ಟಿಕ್ ಏರ್ಲೈನ್ ಎನ್ನುವ ಕಂಪನಿನ ಲಾಂಚ್ ಮಾಡ್ತಾರೆ. ಇನ್ನು ಇವುಗಳಿಂದ ಬಹಳ ಕಂಪನಿಗಳನ್ನು ಹುಟ್ಟಿಹಾಕಿದರೂ ಸಹ ಕ್ಯಾಪ್ಟನ್ ಗೋಪಿನಾಥ್ ಅವರು ಇಲ್ಲಿಗೂ ಫಾದರ್ ಆಫ್ ಸೆಕೆಂಡ್ ರೆವಲ್ಯೂಷನ್ ಇನ್ ಏವಿಯೇಷನ್ ಇಂಡಸ್ಟ್ರಿಯಾಗಿ ಉಳಿದು ಬಿಡ್ತಾರೆ. ಫೈನಲ್ ಆಗಿ ಕನ್ಕ್ಲೂಷನ್ ಏನಂದರೆ ಏರ್ಡೆಕ್ಕನ್ ಕ್ಲೋಸ್ ಆಗಿ ಬಿಟ್ಟಿದ್ದರೂ ಸಹ ಕ್ಯಾಪ್ಟನ್ ಗೋಪಿನಾಥ್ ಅವರು ಸಕ್ಸಸ್ಫುಲ್ ಆಗಿಲ್ಲ ಎಂದು ಹೇಳುವುದಕ್ಕೆ ಖಂಡಿತ ಆಗೋದಿಲ್ಲ. ಯಾಕಂದರೆ ಎಷ್ಟೋ ಜನ ಮಿಡಲ್ ಕ್ಲಾಸ್ ಲೋಯರ್ ಮಿಡಲ್ ಕ್ಲಾಸ್ ಜನರು ವಿಮಾನವನ್ನು ಹತ್ತಬೇಕೆಂದು ಎನ್ನುವ ಅವರ ಕನಸನ್ನು ಫುಲ್ಫಿಲ್ ಮಾಡಿದ್ದಾರೆ ಗೋಪಿನಾಥ್ ಅವರು. ಇಂತಹ ಇಂಪಾಸಿಬಲ್ ಡ್ರೀಮ್ನ ಕೂಡ ಸಾಧಿಸುವ ಸಾಧ್ಯತೆ ಇದೆ ಎಂದು ಭರವಸೆಯನ್ನು ಸೃಷ್ಟಿ ಮಾಡಿದ್ದಾರೆ. ಈ ಸ್ಟೋರಿಯಿಂದ ನಿಮಗೆ ಒಬ್ಬ ಸಕ್ಸಸ್ಫುಲ್ ಕನಸುಗಾರನನ್ನು ನೋಡಿದ್ದೀರಾ ಎಂದು ಅನ್ಕೊತಾ ಇದ್ದೀನಿ. ಒಬ್ಬ ಕನಸುಗಾರ, ಬಡವರ ಬಂಧು, ಅವಿರತ ಶ್ರಮ ಪಡುವ ವ್ಯಕ್ತಿ, ಬಿಡದ ಛಲ ಇದ್ರೆ ಮತ್ತೊಬ್ಬ ಕ್ಯಾಪ್ಟನ್ ಗೋಪಿನಾಥ್ ಆಗಬಹುದು. ಹಾಗೆ ಕ್ಯಾಪ್ಟನ್ ಗೋಪಿನಾಥ್ ಅವರನ್ನು ನಮ್ಮ ಕರ್ನಾಟಕದ ಹೆಮ್ಮೆ ಎಂದು ಹೇಳಲು ಅತ್ಯಂತ ಖುಷಿ ಅನ್ನಿಸುತ್ತದೆ. ಈ ಸ್ಫೂರ್ತಿದಾಯಕ ಕತೆ ಕೇಳಿ ಇವರನ್ನು ಅದೆಷ್ಟು ಜನ ಮೋಟಿವೇಶನ್ ಆಗಿ ತಗೊಳ್ತೀರಾ ಎನ್ನುವರು ಕಮೆಂಟ್ ಮೂಲಕ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಮೇಲೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳು ತಿಳಿದುಕೊಳ್ಳುವುದಕ್ಕೋಸ್ಕರ ಈ ನಮ್ಮ ಕನ್ನಡ ಟ್ರೆಷರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.